ನಮಸ್ಕಾರ, ಸುಪ್ರಭಾತಂ, ನಲ್ಬೆಳಗು. ಅದ್ವೈತ ತತ್ವಾಮೃತವನ್ನು ಈ ಜಗಕ್ಕೆ ಹರಿಸಿ ಮನುಕುಲೋದ್ಧಾರಕ್ಕಾಗಿ ಆ ಪರಮೇಶ್ವರನೇ ಅಪರಾವತಾರವೆತ್ತಿ ಬಂದಿದ್ದಾರೋ ಅಂತಹ ಶಂಕರ ಭಗವತ್ಪಾದರ ಅಡಿಕಂಚಗಳಿಗೆ ಶರಣು ಶರಣಾರ್ಥಿಗಳನ್ನು ತಿಳಿಸ್ತಾ ಅವರ ದಿವ್ಯ ಜೀವಿತ ಗಾಥೆ ಶಂಕರ ಚರಿತ್ರೆಯನ್ನು ಶಂಕರ ವಿಜಯವನ್ನು ಉದಯವಾಹಿನಿಯ ಈ ಕಥಾಸಾರ ಕಾರ್ಯಕ್ರಮ ಅತ್ಯಂತ ಭಕ್ತ್ಯಾದರಗಳಿಂದ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದೆ. ಆಲಿಸಬೇಕು, ಆಧರಿಸಬೇಕು, ಇದು ನಮ್ಮ ಭಿನ್ನಹ. ನಿತ್ಯೋಪನಯನ ಮತ್ತು ಕಾಮ್ಯೋಪನಯನದ ವಿಚಾರವನ್ನು ಕಳೆದ ಸಂಚಿಕೆಯಲ್ಲಿ ನಾವು ಮಾತನಾಡುತ್ತಿದ್ದೆವು. ಗರ್ಭಾಷ್ಟಮದಲ್ಲಿ 8ನೆಯ ವರ್ಷದಲ್ಲಿ ಉಪನಯನವಾದರೆ ಅದನ್ನು ನಿತ್ಯೋಪನಯನ ಎನ್ನುವುದಾಗಿ ಕರೆಯುತ್ತೇವೆ. ಆದರೆ ಬ್ರಹ್ಮ ತೇಜಸ್ಸನ್ನು ಗಳಿಸಿಕೊಳ್ಳುವಂತಹ ಅಪರಿಮಿತ ಮೇಧಾಶಕ್ತಿಯನ್ನು ಹೊಂದಿರುವ 5 ವರ್ಷದ ಬಾಲಕನಾದರೂ ಸರಿಯೇ ಅವನಿಗೆ ಉಪನಯನವನ್ನು ಮಾಡಬಹುದು, ಯಜ್ಞೋಪವೀತ ಧಾರಣೆಯನ್ನು ಮಾಡಬಹುದು ಎನ್ನುವಂಥದ್ದು ಬ್ರಹ್ಮಸುತನಾದಂತಹ ಮನು ತನ್ನ ಸ್ಮೃತಿಯಲ್ಲಿ ಹೇಳಿರುವಂಥದ್ದು. ಹಾಗಾಗಿ ಇದನ್ನು ಕಾಮ್ಯೋಪನಯನ ಎನ್ನುವುದಾಗಿ ಕರೆಯಲಾಗುತ್ತೆ. ಈ ಕಾಮ್ಯೋಪನಯನಕ್ಕೆ ಒಳಪಡುವಂತಹವರು ನಮ್ಮ ಶ್ರೀ ಶಂಕರ ಭಗವತ್ಪಾದರು. ಅವರ ಮುಖದಲ್ಲಿ ಸೂಸುತ್ತಿರುವ ಆ ನಳಿನ ಕಾಂತಿಯನ್ನು ಕಂಡು ತಾಯಿ ಆರ್ಯಾಂಬೆ ಬಾಲಶಂಕರರಿಗೆ ಉಪನಯನವನ್ನು ಮಾಡಬೇಕು ಎನ್ನುವುದಾಗಿ ಗುರು ಹಿರಿಯರಲ್ಲಿ ಚರ್ಚೆಯನ್ನು ಮಾಡಿದ್ದಾಳೆ. ಆಕೆ ಕೈಜೋಡಿಸಿ ಹೇಳಿದ್ದಾಳೆ, ಅಪ್ಪನಿಲ್ಲದ ಕೂಸಿಗೆ ಬ್ರಹ್ಮೋಪದೇಶವಾಗಬೇಕು, ದಯಮಾಡಿ ತಾವೆಲ್ಲರೂ ಪ್ರಾಜ್ಞರು ಜಿಜ್ಞಾಸುಗಳು ಮುಂದೆ ನಿಂತು ಈ ಕಾರ್ಯವನ್ನು ನಡೆಸಿಕೊಡಬೇಕು ಎನ್ನುವುದಾಗಿ ಪ್ರಾರ್ಥನೆ ಮಾಡಿದಾಗ ಎಲ್ಲರೂ ಒಂದಾಗಿ ಸೇರಿ ಬಹು ಸಂಭ್ರಮ ಸಡಗರಗಳಿಂದ ಆತನ ಬ್ರಹ್ಮೋಪದೇಶದ ಒಂದು ಮಹತ್ ಕಾರ್ಯಕ್ಕಾಗಿ ಎಲ್ಲ ಸಕಲ ಜನರೂ ಸೇರಿ ಅಲ್ಲಿ ಸಿದ್ಧತೆಗಳನ್ನು ನಡೆಸಿದ್ದಾರಂತೆ. ಅಹೋಭಾಗ್ಯಂ ಅಹೋಭಾಗ್ಯಂ, ಲೋಕೋದ್ಧಾರಕರಾಗಿ ಮೂಡಿಬಂದಂತಹ ಅಖಂಡ ದಿವ್ಯ ಜ್ಞಾನ ಜ್ಯೋತಿ ಶಂಕರ ಭಗವತ್ಪಾದಾಚಾರ್ಯರ ಬ್ರಹ್ಮೋಪದೇಶದ ಒಂದು ತರಾತುರಿಯ ಸಿದ್ಧತೆಯಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದಾದರೆ ಅದಕ್ಕಿಂತ ಮತ್ತಷ್ಟು ಪುಣ್ಯ ಬೇಕೆ? ಅವರೆಲ್ಲ ಸೇರಿ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ತಳಿರು ತೋರಣಗಳು ಅಲ್ಲಲ್ಲಿ ಅಲಂಕೃತವಾಗಿವೆ, ಹೆಬ್ಬಾಗಿಲುಗಳನ್ನು ಅಲಂಕಾರ ಮಾಡಿವೆ. ಬಣ್ಣ ಬಣ್ಣದ ಚಿತ್ತಾಕರ್ಷಕ ಚಿತ್ತಾರ ಮೂಡಿಸುವ ರಂಗವಲ್ಲಿಯನ್ನು ಅಲ್ಲಲ್ಲಿ ಕಂಡಿದ್ದೇವೆ. ಮಂಗಳ ಪೀಠವನ್ನು ಹಸೆಮಣೆಯನ್ನು ಸಿದ್ಧಗೊಳಿಸಿದ್ದಾರೆ. ಸುಮಂಗಲಿಯರು ಅತ್ತಿತ್ತ ಹಾಡುಗಳನ್ನು ಹಾಡುತ್ತಿದ್ದಾರೆ. ಶುಭಪ್ರದವಾದಂತಹ ಸರ್ವ ಮಾಂಗಲ್ಯವನ್ನು ತಂದುಕೊಡುವಂತಹ ಒಂದು ಪ್ರಸಕ್ತಿ. ಸುವಾಸಿನಿಯರು ಹಾಡುತ್ತಿದ್ದಾರೆ, ಹಸೆಗಳನ್ನು ಬರೆಯುತ್ತಿದ್ದಾರೆ. ಬಾಲಶಂಕರರನ್ನು ಮಂಗಲಪೀಠಕ್ಕೆ ಹಸೆಮಣೆಗೆ ಕರೆದಿದ್ದಾರೆ. ಬಾಲಶಂಕರರು ತಮ್ಮ ತಾಯಿ ಆರ್ಯಾಂಬೆಯ ಪಾದಕ ಅಭಿವಂದನೆಯನ್ನು ಮಾಡಿ ಹಸೆಮಣೆಯನ್ನು ಏರಿದ್ದಾರೆ. ಸುವಾಸಿನಿಯರು ಹಸೆಮಣೆಯನ್ನೇರಿದಂತಹ ಶಂಕರ ಸ್ವರೂಪರಿಗೆ ಎಣ್ಣೆಯನ್ನು ಒತ್ತಿದ್ದಾರೆ. ಎಣ್ಣೆ ಶಾಸ್ತ್ರವಾಗಿದೆ, ಗಂಗಾಧರನಿಗೆ ಮಂಗಲ ಸ್ನಾನ ಮಾಡಿಸಿದ್ದಾರೆ, ಸರ್ಪಾಭರಣನಿಗೆ ಸರ್ವಾಭರಣ ತೊಡಿಸಿದ್ದಾರೆ, ಸಕಲ ಲೋಕ ರಕ್ಷಕನಿಗೆ ರಕ್ಷೆಯನ್ನಿತ್ತಿದ್ದಾರೆ. ಎಂತಹ ಅದ್ಭುತವಾದಂತಹ ಭಾವಪುಳಕ! ಸರ್ಪಾಭರಣನಿಗೆ ಆಭರಣಗಳನ್ನು ತೊಡಿಸುವುದೆಂದರೇನು? ಸಕಲ ಲೋಕ ರಕ್ಷಕನಿಗೆ ರಕ್ಷೆ ಇಡುವುದೆಂದರೇನು? ತನ್ನ ಜಟಾಜೂಟದಲ್ಲಿ ಅಪಾರವಾದ ದೇವಗಂಗೆಯನ್ನು ಕಟ್ಟಿಕೊಂಡವನಿಗೆ ಎಣ್ಣೆಯೊತ್ತಿ ಮಲ್ಲಿಗೆಯ ಹೂವಿಂದ ಎಣ್ಣೆಯನ್ನು ಒತ್ತಿ ಅವರಿಗೆ ಶಿರೋಧಾರೆಯನ್ನು ಸ್ನಾನವನ್ನು ಮಾಡಿಸ್ತಾ ಇದ್ದಾರೆ. ಪುಣ್ಯಾಹವಾಚನ, ನಾಂದಿ, ಹೋಮ ಹವನಾದಿಗಳು ಅಲ್ಲಿ ಅಗಾಧವಾಗಿ ಜರುಗಿವೆ. ದಿಗಂಬರನಾಗಿ ನಿಂತಹ ಸ್ವಾಮಿ ಶಂಕರನಿಗೆ ವಟು ಬಾಲಶಂಕರನಿಗೆ ಕೌಪೀನವನ್ನು ತೊಡಿಸಿದ್ದಾರೆ. ಗಜ ಚರ್ಮಾಂಬರಧಾರಿಗೆ ವೇಷ್ಟಿಯನ್ನು ಸುತ್ತಿದ್ದಾರೆ. ಎಂತಹ ಅದ್ಭುತವಾದ ವಿವರಣೆಯನ್ನು ಶಂಕರ ವಿಜಯದಲ್ಲಿ ನಾವು ನೋಡುತ್ತೇವೆ. ವೇದ ವೇದ್ಯನಿಗೆ, ವೇದ ಮಂತ್ರ ಸ್ವರೂಪನಿಗೆ ವೇದ ಮಂತ್ರಗಳ ಉಚ್ಚಾರಣೆಯ ಪಾಠವಾಗುತ್ತಾ ಇದೆ. ಯಜ್ಞಮೂರ್ತಿಗೆ ಯಜ್ಞೋಪವೀತ ಧಾರಣೆಯನ್ನು ಮಾಡಿಸುತ್ತಿದ್ದಾರೆ. ಸಾಕ್ಷಾತ್ ಆದಿಶೇಷನನ್ನು ಕಟಿಯಲ್ಲಿ ಹೊಂದಿರುವವನಿಗೆ ಸರ್ವಾಂಗಗಳಲ್ಲಿ ಆದಿಶೇಷ ನಾಗಗಳಿಂದ ಅಲಂಕೃತನಾದವನಿಗೆ, ನಾಗಾಪಸರ್ಪಿತನಿಗೆ, ನಾಗಾಲಂಕೃತನಿಗೆ ಮೌಂಜಿ ಧಾರಣೆಯನ್ನು ಸೊಂಟದಲ್ಲಿ ಮಾಡಿಸಿದ್ದಾರೆ.
ಕಟಿಯಲ್ಲಿ ನಾಗವನ್ನು ಹೊಂದಿದವನಿಗೆ ಮುಂಜಿ ಹುಲ್ಲನ್ನು ಕಟ್ಟಿದ್ದಾರೆ. ಸದ್ಯೋಜಾತಾದಿ ಪಂಚವಕ್ತ್ರಜನಿಗೆ ಬ್ರಹ್ಮೋಪದೇಶವನ್ನು ಮಾಡಿದ್ದಾರೆ. ಬ್ರಹ್ಮನ ಐದನೆಯ ತಲೆಯನ್ನು ತರಿದು ಬ್ರಹ್ಮ ಕಪಾಲವಾಗಿ ಧರಿಸಿದಂತಹ ಪರಮೇಶ್ವರನಿಗೆ ಇಲ್ಲಿ ಎಲ್ಲ ರೀತಿಯ ಸಕಲ ಸನ್ಮಂಗಲಗಳು ಏರ್ಪಡುತ್ತಾ ಬ್ರಹ್ಮೋಪದೇಶವನ್ನು ಮಾಡಿದ್ದಾರೆ. ಅಂದು ಬಲಿಚಕ್ರವರ್ತಿಯ ಆಸ್ಥಾನಕ್ಕೆ ವಿಜಯಂಗೈದಂತಹ ವಾಮನನಂತೆ ವಟುರೂಪಿಯಾಗಿ ಬಾಲಶಂಕರರು ಇತ್ತ ಕಂಗೊಳಿಸ್ತಾ ಇದ್ದಾರೆ. ಸರಿ, ಯಜ್ಞೋಪವೀತ ಧಾರಣೆಯಾಗಿದೆ. ಬ್ರಹ್ಮಚರ್ಯಾಶ್ರಮಕ್ಕೆ ಕಾಲಿಟ್ಟಿದ್ದಾರೆ. ವಿಧಿವತ್ತಾಗಿ ಶಾಸ್ತ್ರೋಕ್ತವಾಗಿ ಬ್ರಹ್ಮಚರ್ಯಾಶ್ರಮಕ್ಕೆ ಬಂದಿದ್ದಾರೆ. ದಯಮಾಡಿ ನೆನಪಿಸಿಕೊಳ್ಳಬೇಕು, ಆಗ ಶಂಕರರ ವಯಸ್ಸು ಕೇವಲ 5 ವರ್ಷ. ಭಿಕ್ಷಾಟನೆಗಾಗಿ ಕಪಾಲಧಾರಿ ಹೊರಟಿದ್ದಾರೆ. ಬ್ರಹ್ಮ ಕಪಾಲವನ್ನು ಹಿಡಿದ ದಿಗಂಬರ ಸ್ವಾಮಿ ಪರಮೇಶ್ವರ ಬಾಲಶಂಕರ ವಟುರೂಪದಲ್ಲಿ ಭಿಕ್ಷಾಟನೆಗಾಗಿ ಹೋಗಿದ್ದಾರೆ. ಶಂಕರನು ಯಾರನ್ನಾದರೂ ಬಿಡಲಿ, ನಾನಂತೂ ಶಂಕರನನ್ನು ಬಿಡುವುದಿಲ್ಲ ಎನ್ನುವಂತೆ, ಆ ಕಪಾಲ ಅವರ ಕೈಗಂಟಿದೆಯೇನೋ ಎನ್ನುವಂತೆ ಯತ್ಯಾಶ್ರಮವನ್ನು ಸ್ವೀಕರಿಸಲಿಕ್ಕಾಗಿ ಪರಮೋತ್ಸುಕವಾಗಿದೆಯಂತೆ ಆ ಕಪಾಲ. ಹಾಗಾಗಿ ಭಿಕ್ಷಾಟನೆಯನ್ನು ಮಾಡುತ್ತಾ ಇದ್ದಾರೆ. ನೆರೆದಂತಹ ಜನಸ್ತೋಮವೆಲ್ಲ ಶಂಕರರ ಮೇಲೆ ಅತ್ಯಾನಂದದ ಪ್ರೀತಿಯ ಮಳೆಗರೆದಿದ್ದಾರೆ. ಶುಭಾಶೀರ್ವಾದಗಳನ್ನು ಮಾಡಿದ್ದಾರೆ. ತಮ್ಮ ತಮ್ಮ ಬುದ್ಧಿಗೆ ಶಕ್ತಿಗೆ ತಕ್ಕಂತೆ ಉಡುಗೊರೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅವರೆಲ್ಲರಿಗೆ ಅವರಿಗೆ ತೃಪ್ತಿಯಾಗುವವರೆಗೆ ಸುಗ್ರಾಸ ಮೃಷ್ಟಾನ್ನ ಭೋಜನವನ್ನು, ತಾಂಬೂಲಾದಿಗಳನ್ನು, ದಕ್ಷಿಣಾಹ್ವಾಂತು ದಕ್ಷಿಣಾದಿಗಳನ್ನು ಕೊಟ್ಟು ಅವರನ್ನು ಸರ್ವಥಾ ಸಂತುಷ್ಟಿಗೊಳಿಸುವಂತಹ ಎಲ್ಲ ಪ್ರಯತ್ನಗಳು ಅಲ್ಲಿ ನಡೆದಿದೆ. ಕೇವಲ ಬಾಹ್ಯದಲ್ಲಿ ಮಾತ್ರ, ಆಚರಣೆಯಲ್ಲಿ ಮಾತ್ರ ಕಂಡಿತ್ತೇ ಇಲ್ಲ, ಅಂತರಂಗ ವಿಹಾರದಲ್ಲೂ ಕೂಡ ಸದ್ಭಕ್ತಿ ವಿನಯೋಕ್ತಿಗಳಿಂದ ಬಂದಂತಹ ಪ್ರಾಜ್ಞರೆಲ್ಲರಿಗೆ ಅತ್ಯುತ್ತಮವಾದಂತಹ ಸತ್ಕಾರಾದಿಗಳು ನಡೆದಿವೆ. ಬಾಲಶಂಕರರ ದಿವ್ಯವಾದ ಉಪನಯನ ಕಾರ್ಯಕ್ರಮ ಇಂತು ವಿಜೃಂಭಣೆಯಿಂದ ನಡೆಯುತ್ತಾ ಇದೆ. ಕಾಮ್ಯೋಪನಯನಕ್ಕೆ ಬಾಲಶಂಕರರಿಗೆ 5 ವರ್ಷದ ಪ್ರಾಯದಲ್ಲಿ ಅದ್ಧೂರಿಯಾಗಿ ಬ್ರಹ್ಮೋಪದೇಶ ಕಾರ್ಯಕ್ರಮವಾಗುತ್ತಾ ಇದೆ. ತಾಂಡವೇಶ್ವರ ಸಂಧ್ಯಾಕಾಲದಲ್ಲಿ ಪ್ರಳಯ ತಾಂಡವವನ್ನಾಡಿದಾಗ ಪ್ರದೋಷ ಸಮಯದಲ್ಲಿ ಅಚ್ಚರಿಯನ್ನು ಮೂಡಿಸಿದ್ದಾನೆ. ಏನಚ್ಚರಿಯದು ನೋಡೋಣ ವಿರಾಮದ ನಂತರ. ಪ್ರದೋಷ ಸಮಯದಿ ಪರಶಿವ ತಾಂಡವ. ಕಲ್ಪಾಂತ ಸಮಯದಲ್ಲಿ ತಾಂಡವವನ್ನಾಡಿದ ಪರಮೇಶ್ವರ ಪ್ರತ್ಯರ್ಪಣೆ ಮಾಡುತ್ತಾ ಸೂರ್ಯದೇವನಿಗೆ ಅರ್ಘ್ಯ ಕೊಟ್ಟಂತೆ ತನ್ನನ್ನು ನಮಿಸಿದಂತಹ ಸುರಲೋಕದ ದೇವಾನುದೇವತೆಗಳನ್ನೆಲ್ಲ ಮತ್ತೆ ಪ್ರತ್ಯಗಭಿವಂದಿಸುತ್ತಿರುವಂತೆ ತಾನು ಸಂಧ್ಯಾ ವಂದನೆಯನ್ನು ಮಾಡುತ್ತಿದ್ದಾನೆ. 3 ದಿನಗಳು ಹೀಗೇ ಕಳೆದಿವೆ. ಬ್ರಹ್ಮಚರ್ಯವನ್ನು ಅತ್ಯಂತ ಶೋಭಾಯಮಾನವಾಗಿ ಬಾಲಶಂಕರರು ನಿಭಾಯಿಸಿದ್ದಾರೆ. 4ನೆಯ ದಿನ ಸಮಸ್ತ ಬಂಧು ಬಾಂಧವರನ್ನು ಕೂಡಿಕೊಂಡು ಅಶ್ವತ್ಥ ವೃಕ್ಷವನ್ನು ಪೂಜಿಸಿ ನಮಿಸಲೋಸುಗ ಬಾಲಶಂಕರರು ಅಶ್ವತ್ಥ ವೃಕ್ಷಕ್ಕೆ ದಯಮಾಡಿಸಿದ್ದಾರೆ. ಆ ಒಂದು ದಿವ್ಯ ದರ್ಶನವನ್ನು ಪಡೆದಂತಹ ಸುರರೆಲ್ಲರೂ ಹೂಮಳೆಗರೆಯುತ್ತಿದ್ದಾರೆ. ಮಂಗಳಸ್ವನ ಮೊಳಗುತ್ತಾ ಇದೆ, ಹೂಮಳೆ ಮುಗಿಲಿಂದ ಧರೆಗಿಳಿತಾ ಇದೆ. ಇಂತಹ ಒಂದು ವೈಭವದಲ್ಲಿ ಬಾಲಶಂಕರರಿಗೆ ಬ್ರಹ್ಮೋಪದೇಶವಾಗಿದೆ. ಅಲ್ಲಿಂದ ಹೊರಟಂತಹ ಬಾಲಶಂಕರರು ತಮ್ಮ ಸ್ವಗೃಹಕ್ಕೆ ಬಂದು ಮಾತೃಚರಣಗಳಿಗೆ ಅಭಿವಂದಿಸಿದ್ದಾರೆ. ಆತ್ಮೀಯರೇ, ಇಲ್ಲಿರುವಂತಹ ಜೀವನದ ಪಾಠವನ್ನು ಗುರುತಿಸಬೇಕು. ಮನುಷ್ಯ ಅಲ್ಪವಾದರೂ ಅನಲ್ಪವಾದರೂ ಒಂದೇ ತರನಾಗಿ ಸಮಚಿತ್ತವನ್ನು ಕಾಯ್ದುಕೊಳ್ಳಬೇಕು ಅನ್ನೋದನ್ನು ಯತಿವರ್ಯರು ಜೀವಿಸಿ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಇವರನ್ನು ಆಚಾರ್ಯ ಎನ್ನಬಹುದು. ದೇಶ ದೇಶಾಂತರಗಳನ್ನು ಸುತ್ತಿ ಸಮಗ್ರ ಭೂಮಂಡಲವನ್ನು 3 ಬಾರಿ ಪ್ರದಕ್ಷಿಣೆ ಮಾಡಿ ಜಗದಗಲ ಮಿಗೆಯಗಲ ತಮ್ಮ ತತ್ವಾಮೃತವನ್ನು ಸಾರಿರುವಂತಹ ಆಚಾರ್ಯರನ್ನು ಸ್ವಯಂ ಆಚರಣೆಗೆ ತಂದು ಬೇರೆಯವರನ್ನು ಪ್ರಬೋಧಿಸಿರುವುದರಿಂದ ಆಚಾರ್ಯರೆಂದೂ ದೇಶಿಕರೆಂದೂ ಭಗವತ್ಪಾದರೆಂದೂ ಸಂಬೋಧನೆಯನ್ನು ಮಾಡುತ್ತೇವೆ. ಅದರ ವಿಚಾರಗಳನ್ನು ಆಗಿಂದಾಗ್ಗೆ ಮನನ ಮಾಡೋಣ. ಆಚಾರ್ಯರ ಬಾಲಶಂಕರರ ಬ್ರಹ್ಮೋಪದೇಶವಾಗಿದೆ. ಕೃತೋಪನಯನೋ ವರ್ಷೇ
ಪಂಚಮೇ ಶಂಕರೋ ವಟುಃ ಉಪಸದ್ಯ ಗುರುಂ ವೇದಂ ಕಾವ್ಯಂ ಚಾದ್ವೈತ ಬುದ್ಧಿಮಾನ್. ತಾಯಿಯಿಂದ ಅನುಜ್ಞೆಯನ್ನು ಪಡೆದುಕೊಂಡು ಆಕೆಗೆ ನಮಿಸಿ ಶ್ರೇಷ್ಠ ಸದ್ಗುರುವಿನ ಕೃಪಾಶ್ರಯದಲ್ಲಿ ಪದ ಜಟೆ ಕ್ರಮ ಘನಸಹಿತವಾಗಿ ಉತ್ತಮೋತ್ತಮವಾದಂತಹ ಸಕಲ ವೇದಾಧ್ಯಯನವನ್ನು ಮಾಡುತ್ತಾ ವೇದವೇತ್ತರಾಗಿ ಅರ್ಥವತ್ತಾದ ಅಧ್ಯಯನವನ್ನು ಮಾಡುತ್ತಾ ಗುರುವರನನ್ನು ನಿತ್ಯವೂ ಉಪಾಸನೆಗೈಯುತ್ತಾ ತಮ್ಮ ಬ್ರಹ್ಮಚರ್ಯಾಶ್ರಮವನ್ನು ಅತ್ಯಂತ ಧನ್ಯವಾಗಿಸಿದ್ದಾರೆ. ಶಿವಗುರು ತನಯ ಬಾಲಶಂಕರ ಅತ್ಯಲ್ಪ ಕಾಲದಲ್ಲಿ ಅನಲ್ಪವಾದಂತಹ ಮಹಾತ್ಮ ಕಪಿಲ ಋಷಿಯ ಸಾಂಖ್ಯಸೂತ್ರವನ್ನು, ಪತಂಜಲಿ ಮಹರ್ಷಿಯ ಯೋಗಸೂತ್ರವನ್ನು, ನಿರ್ವಿಕಾರವಾದ ಬ್ರಹ್ಮವಸ್ತುಬೋಧಕವಾದಂತಹ ಬ್ರಹ್ಮಸೂತ್ರವನ್ನು, ಈ ಮೂರು ಸೂತ್ರಗಳನ್ನು, ಸಾಂಖ್ಯಸೂತ್ರ, ಯೋಗಸೂತ್ರ ಮತ್ತು ಬ್ರಹ್ಮಸೂತ್ರಗಳು, ಮೂರು ಪ್ರಖರ ಮುನಿಪ್ರಣೀತವಾದವುಗಳು, ಇವುಗಳನ್ನು ಆಮೂಲಾಗ್ರವಾಗಿ ತಿಳಿದುಕೊಂಡು ಸಾಕ್ಷಾತ್ ಯಜ್ಞಪುರುಷನಂತೆ ಜ್ಞಾನಪ್ರಭೆಯಿಂದ ರಾರಾಜಿಸ್ತಾ ಇದ್ದಾರೆ. ವಟು ಶ್ರೇಷ್ಠನಾಗಿ ವಿದ್ಯಾಪಾರಂಗತನಾಗಿದ್ದಾನೆ. ಅಧೀತ್ಯ ವೇದಾಶ್ಚಾಂಗಾನಿ ಕುಶಲೋಧೀತಿ ಕರ್ಮಣಿ ವರ್ಷೇ ಅಷ್ಟಮೇ ಚತುರ್ವೇದೋ ಬಭೂವ ಅದ್ಭುತ ಮೇಧಯ. ಎಂಟನೆಯ ವಯಸ್ಸಿಗೆ ಬರುವ ಮುನ್ನವೇ ನಾಲ್ಕು ವೇದಗಳನ್ನು, ಆರು ವೇದಾಂಗಗಳನ್ನು ಸಮಗ್ರವಾಗಿ ತಿಳಿದುಕೊಂಡು ಬಿಟ್ಟಿದ್ದಾರೆ. ಲೋಕಾತಿಶಾಯಿ ಧೀಶಕ್ತೇ ಸಕೃದೃಷ್ಟಂ ಸಕೃತ್ಶ್ರುತಂ. ಸ್ವಲ್ಪ ಕೇಳಿದರೆ, ಸ್ವಲ್ಪ ನೋಡಿದರೆ ವಜ್ರಲೇಪಾಯಿತ ಬುದ್ಧೌ, ಬುದ್ಧಿಯಲ್ಲಿ ವಜ್ರಲೇಪವಾದಂತೆ ಆ ವಿಚಾರ ಸ್ಥಾಯಿಯಾಗಿ ನಿಂತು ಬಿಡುತ್ತಿತ್ತಂತೆ. ಶಂಕರಸ್ಯ ಮಹಾತ್ಮನಃ, ಅಪಾರ ಮಹಿಮಾನ್ವಿತರಾದಂತಹ ಶಂಕರರಿಗೆ ವಜ್ರಲೇಪವಾಯಿತಂತೆ. ಈ ಐದನೇ ವಯಸ್ಸಿನಲ್ಲಿ ಶಂಕರರು ಜರುಗಿಸಿದ ಅದ್ಭುತವೇನು ಗೊತ್ತೇ? ನೋಡೋಣ ವಿರಾಮದ ನಂತರ. ವೈಶೇಷಿಕಾದಿ ಶಾಸ್ತ್ರಾಣಿ ಬೌದ್ಧ ಜೈನ ಆಗಮಾನಪಿ ಅಧ್ಯಗೀಷ್ಟ ಸಕೃತ್ ಶ್ರುತ್ವ ಬಾಲೋ ವಿಸ್ಮಾಪಯನ್ ಗುರೂನ್. ಬುಧ ಜಿನ ಮತಗಳನ್ನು, ಎಲ್ಲ ಧರ್ಮಗಳನ್ನು ಆಮೂಲಾಗ್ರವಾಗಿ ತಿಳಿದುಕೊಂಡಂತಹ ಈ ಪರಮಶ್ರೇಷ್ಠತೆ ಬಾಲಶಂಕರರು ಗುರುಗಳನ್ನು ಕೂಡ ಅವಾಕ್ಕಾಗಿಸಿಬಿಟ್ಟಿದ್ದಾರಂತೆ. ದೇಶ ಆದೇಶ ಉಪದೇಶಗಳನ್ನು ಅತ್ಯಂತ ಬ್ರಹ್ಮವತ್ತಾಗಿ ಮಾಡುವಂತಹ ಈ ಪರಮೇಶ್ವರನನ್ನು ದೇಶಿಕಾ ಎನ್ನುವುದಾಗಿ, ಸಮರ್ಥನಿಂದ ಮಾರ್ಗದರ್ಶಿ ದೇಶಿಕಾ ಎನ್ನುವುದಾಗಿ ಕರೆಯಲಾಗಿದೆಯಂತೆ. ಸಯಯೌ ಜಾತು ಭಿಕ್ಷಾರ್ಥಿ ಗೃಹಂ ವಿಪ್ರಸ್ಯ ಕಸ್ಯಚಿತ್. ಎಂಟನೇ ವಯಸ್ಸಿಗೆ ವೇದವೇದಾಂಗಗಳ ಅಧ್ಯಯನವೇನೋ ಹೌದು, ಆದರೆ ಈಗ ನಾವು ಮಾತನಾಡುತ್ತಿರುವಂತಹ ಪ್ರಸಕ್ತಿ ಐದು ವರ್ಷದ ವಯಸ್ಸಿನಲ್ಲಿ ಕಾಮ್ಯೋಪನಯನಕ್ಕೊಳಗಾದ ಬಾಲಶಂಕರರ ದಿವ್ಯ ಮಹಿಮೆಯನ್ನು. ಐದು ವರ್ಷದ ಬಾಲಕ ಬಾಲಶಂಕರರು ತಮ್ಮ ಬ್ರಹ್ಮಚರ್ಯಾಶ್ರಮವನ್ನು ಮುಂದುವರೆಸ್ತಾ ಆ ಕಪಾಲವನ್ನು ಹಿಡಿದು ಮನೆ ಮನೆಗೆ ಭಿಕ್ಷಾಟನೆಯನ್ನು ಮಾಡುತ್ತಿದ್ದಾರೆ. ಯಾಚಿತದಿಂದ ಬಂದಂತಹದ್ದರಿಂದ ಉದರಂಭರಣವಾಗಬೇಕಿತ್ತಾದ್ದರಿಂದ ಹೀಗೆ ಯಾಚನೆ ಮಾಡುವಾಗ ಸಯಯೌ ಜಾತು ಭಿಕ್ಷಾರ್ಥಿ ಗೃಹಂ ವಿಪ್ರಸ್ಯ ಕಸ್ಯಚಿತ್. ದಾರಿದ್ರ್ಯೋಪಹತೆ ತಸ್ಮಿನ್ ಭೋಜ್ಯಮಸೀನ್ ಅಕಿಂಚನ. ಹೀಗೆ ಭಿಕ್ಷಾಟನೆಯನ್ನು ಮಾಡುತ್ತಾ ಮಾಡುತ್ತಾ ಶಂಕರನೆಂಬ ವಟುವು ವಿಪ್ರರ ಸಾಲಿನಲ್ಲಿ ಭಿಕ್ಷಾರ್ಥಿಯಾಗಿ ಬರುತ್ತಿದ್ದು ಮನೆ ಮನೆಯಲ್ಲೂ ಅನ್ನವನ್ನು ಪರಿಗ್ರಹಣೆ ಮಾಡುತ್ತಾ ಮುಂದೆ ಒಂದು ಮನೆಯಲ್ಲಿ ಬಂದು ಭಿಕ್ಷಾಟನೆಯನ್ನು ಮಾಡುತ್ತಿದ್ದಾರೆ. ಬಡತನದ ಬೇಗೆಯಲ್ಲಿ ತೀವ್ರವಾಗಿ ಬೆಂದು ನೊಂದಿರುವಂತಹ ಆ ವಿಪ್ರನ ಮನೆ ಕಂಡು ಅವರ ಮನೆ ಮುಂದೆ ನಿಂತು ಬಾಲಶಂಕರರು ಹೀಗೆ ಅಂದಿದ್ದಾರೆ. ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ಅಮ್ಮ ತಾಯಿ ಭಗವತಿಯೇ, ದಯಮಾಡಿ ಭಿಕ್ಷೆಯನ್ನು ದಯಪಾಲಿಸು, ಭಿಕ್ಷೆಯನ್ನು ಕೊಡು. ಆ ಮನೆಯಲ್ಲಿದ್ದದ್ದು ಬಡತನದ ಬೇಗೆಯಿಂದ ಬಳಲಿ ಹೋಗಿ ಬಸವಳಿದು ಹೋಗಿದ್ದಂತಹ ಒಂದು ಬಡಕಲು ದೇಹದ ವೃದ್ಧೆ, ವಯೋವೃದ್ಧೆಯಾದಂತಹ ಒಬ್ಬ ಹೆಂಗಸು ಈ ಬಾಲಶಂಕರರ ಭವತಿ ಭಿಕ್ಷಾಂದೇಹಿ ಈ ಕೂಗನ್ನು ಕೇಳಿಸಿಕೊಂಡು
ತಲೆಬಾಗಿಲಿಗೆ ಬಂದು ನೋಡಿದ್ದಾಳೆ. ಮಂಜಾದ ಕಣ್ಣುಗಳಿಂದಲೂ ಕೂಡ ಆ ಕಣ್ಣು ಕೋರೈಸುವಷ್ಟು ದಿವ್ಯ ರೂಪವನ್ನು ಹೊಂದಿದ್ದಂತಹ ಬಾಲಶಂಕರರನ್ನು ನೋಡಿ ತೇಜಸ್ವಿನಂ ವಟುಂ ದೃಷ್ಟ್ವ, ಆ ಮಹಾತೇಜಸ್ವಿಯಾದ ವಟುವನ್ನು ನೋಡಿ ಗೃಹಿಣಿ ದೀನಮಾನಸ, ಅತ್ಯಂತ ನೊಂದ ಹೃದಯದವಳಾಗಿ ಆಕೆ ಹೇಳಿದ್ದಾಳೆ, ಅಯ್ಯೋ ಕೊಡಲಿಕ್ಕೆ ನನ್ನಲ್ಲೇನಿದೆ ಸ್ವಾಮಿ, ಆದರೆ ಶಂಕರರು ಭಿಕ್ಷಾಟನೆಗಾಗಿ ಹೋಗಿದ್ದಾರೆ ಎಂದ ಮೇಲೆ ಮನೆಯಲ್ಲಿ ಏನಾದರೂ ಸರಿ ಕೊಡಲೇಬೇಕು. ಹಾಗಾಗಿ ಶಂಕರರು ಭಿಕ್ಷಾಟನೆಗೆ ಹೋದ ದಿವಸ ದ್ವಾದಶಿ, ಏಕಾದಶಿಯ ಉಪವಾಸವನ್ನು ನಿರ್ವರ್ತಿಸಬೇಕಾದರೆ ಮುಗಿಸಬೇಕಾದರೆ ಒಂದು ನೆಲ್ಲಿಕಾಯಿಯನ್ನು ತಿನ್ನಬೇಕು ಅನ್ನೋದು ಶಾಸ್ತ್ರ. ಹಾಗಾಗಿ ಹಳೆಗಾಲದ ಎಲ್ಲರ ಮನೆಯಲ್ಲೂ ನೆಲ್ಲಿಕಾಯಿ ಖಂಡಿತವಾಗಿಯೂ ಇರ್ತಿತ್ತು. ಒಂದು ಬಾಡಿ ಬಸವಳಿದು ಹೋದಂತಹ ಒಂದು ನೆಲ್ಲಿಕಾಯನ್ನು ಮಾತ್ರ ಫಲಮಾಮಲಕಂ ತಸ್ಮೈ ದದೌ ಬಾಷ್ಪಮುಖೀ ಶುಚ, ಅತ್ಯಂತ ದುಃಖದಿಂದ ಮನ ನೊಂದವಳಾದರೂ ಕೂಡ ಮನಃಶುದ್ಧಿ ಆತ್ಮಶುದ್ಧಿಗಳಿಂದ ಆ ಬಾಡಿ ಹೋಗಿದ್ದ ನೆಲ್ಲಿಕಾಯಿಯನ್ನೇ ಆ ಯತಿವರೇಣ್ಯರಿಗೆ ಕೊಟ್ಟಿದ್ದಾರೆ. ಆ ಮುದುಕಿ ಕೊಟ್ಟು ಆ ವಟುವನ್ನು ಸಂಬೋಧಿಸಿ ಹೇಳುತ್ತಿದ್ದಾರೆ, ಎಲೈ ಯತೀಂದ್ರನೇ, ಎಂತಹ ಪರೀಕ್ಷೆಯನ್ನು ಪರಮೇಶ್ವರ ಒಡ್ಡಿದ್ದಾನೆ. ನಾನು ತೀರಾ ನಿರ್ಗತಿಗಳಾಗಿದ್ದೇನೆ, ಹತಭಾಗ್ಯಳಾಗಿದ್ದೇನೆ. ನಿನಗಾಗಿ ಕೊಡಲಿಕ್ಕೆ ನನ್ನಲ್ಲೇನೂ ಇಲ್ಲ ಸ್ವಾಮಿ. ಪರಮೇಶ್ವರ ನನ್ನ ಯಾವ ಗತಿಗೆ ತಂದಿದ್ದಾನೆ ನೋಡು, ಕಣ್ಣಿಲ್ಲವೇನು ಪರಮೇಶ್ವರನಿಗೆ ಅನ್ನುತ್ತಿದ್ದಾಳೆ. ಆದರೆ ಆಕೆಗೇನು ಗೊತ್ತು, ಸಾಕ್ಷಾತ್ ಪರಮೇಶ್ವರನೇ ಮನೆ ಬಾಗಿಲಿಗೆ ಬಂದು ನಿಂತಿದ್ದಾನೆ ಎನ್ನುವುದಾಗಿ. ಪರಮೇಶ್ವರನನ್ನು ಅಪ್ರಸ್ತುತ ಮಾರ್ಗದಲ್ಲಿ ಕೂಡ ಆಕೆ ನಿಂದೆಯನ್ನು ಮಾಡುತ್ತಿದ್ದಾಳೆ. ಎಂತಹ ಗತಿಯನ್ನು ತಂದಿತ್ತ ಪರಮೇಶ್ವರ, ಸುಗತಿಯನ್ನು ಕೊಡಲಿಕ್ಕಾಗಿ ಬಂದಿದ್ದಾನೆ ಅನ್ನೋದು ಆಕೆಗೆ ವೇದ್ಯವಾಗುತ್ತಿಲ್ಲ. ಪಾಪ, ಆಕೆಯ ಮಾತುಗಳನ್ನು, ಆಕೆಯ ಔದಾರ್ಯವನ್ನು, ತದ್ದಾರಿದ್ರ್ಯಂ ತದೌದಾರ್ಯಂ ದೃಷ್ಟ್ವಾ ಅಸ್ಯ ಕರುಣಾತ್ಮನಃ, ಕರುಣೆಯಿಂದ ನೊಂದಂತಹ, ಕರುಣೆಯಿಂದ ಆರ್ದ್ರವಾದಂತಹ ಮನಸ್ಸುಳ್ಳ ಶಂಕರರು, ಶಂಕರಸ್ಯ ದ್ರವತ್ ಚಿತ್ತಂ ನವನೀತಮಿವೋಷ್ಮಣ, ಬಿಸಿ ತಾಕಿದ ಬೆಣ್ಣೆಯಂತೆ ಶಂಕರರ ಮನಸ್ಸು ಪೂರ್ಣವಾಗಿ ಕರಗಿ ಹೋಗಿತ್ತಂತೆ. ಪೂರ್ಣವಾಗಿ ಕರಗಿ ಹೋದಂತಹ ಆ ಒಂದು ಸಂದರ್ಭದಲ್ಲಿ ಏನಾದರೂ ಮಾಡಿ ಈ ಮುದುಕಿಗೆ ಸಹಾಯವನ್ನು ಮಾಡಲೇಬೇಕು ಎನ್ನುವಂತಹ ದೃಢ ನಿಶ್ಚಯವನ್ನು ಬಾಲಶಂಕರರು ತಳೆದು ಬಿಟ್ಟಿದ್ದಾರೆ. ದಾರಿದ್ರ್ಯ ವಿನಾಶಕ್ಕಾಗಿ ಏನು ಮಾಡಬೇಕು? ಶ್ರೀಹರಿವಲ್ಲಭೆಯನ್ನು ಪ್ರಾರ್ಥನೆ ಮಾಡಬೇಕು. ಸಿರಿಗೊಡತಿ ಅವಳಲ್ಲವೇ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ಲಕ್ಷ್ಮೀದೇವಿಯನ್ನು ಶ್ರದ್ಧಾಭಕ್ತಿಗಳಿಂದ ಇದೀಗ ನೆನೆದುಕೊಂಡಿದ್ದಾರೆ. ಆತ್ಮೀಯರೇ, ದಯಮಾಡಿ ಗಮನಿಸಬೇಕು, ಹೇರಳವಾದ ಸಂಪತ್ತು ಮಾತ್ರ ಲಕ್ಷ್ಮಿಯಲ್ಲ, ನಮ್ಮಲ್ಲಿ ಇರುವಂತಹ ಆಂತರಿಕ ಮತ್ತು ಬಾಹ್ಯ ಸಂಪತ್ತುಗಳೆಲ್ಲವೂ ಲಕ್ಷ್ಮೀ ಸ್ವರೂಪವೇ ಆಗಿರುತ್ತದೆ. ಅನ್ನಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಗುಣಲಕ್ಷ್ಮಿ, ರೂಪಲಕ್ಷ್ಮಿ, ಹೀಗೆ ಹಲವು ವಿಧಾನಗಳಲ್ಲಿ, ಹಲವು ರೀತಿಗಳಲ್ಲಿ ಲಕ್ಷ್ಮಿಯ ಆವಿರ್ಭಾವವನ್ನು ನೋಡುತ್ತೇವೆ. ಎಲ್ಲದಕ್ಕಿಂತ ಅತ್ಯಂತ ಶೋಭಾಯಮಾನವಾಗಿರುವ ಲಕ್ಷ್ಮಿ ಶಾಂತಿ ಲಕ್ಷ್ಮಿ. ಮನೆಯಲ್ಲಿ ಶಾಂತಿ ಲಕ್ಷ್ಮಿ, ಕೀರ್ತಿ ಲಕ್ಷ್ಮಿಗಳು ನೆಲೆಸಬೇಕಾದರೆ ಮನಸ್ಸುಗಳನ್ನು ನಾವು ನಿಯಂತ್ರಿಸಿಕೊಳ್ಳಬೇಕು. ಮನಸ್ಸನ್ನು ನಾಗಾಲೋಟದಲ್ಲಿ ಓಡಬಿಟ್ಟು ಮನಸ್ಸು ಬಂದಂತೆ ಮತ್ತೊಬ್ಬರನ್ನು ಹೀಯಾಳಿಸಬಾರದು. ಆತ್ಮವದೇವ ಪರಾನಪಿ ಪಶ್ಯತ, ನಮ್ಮಂತೆ ಬೇರೆಯವರನ್ನು ಕಾಣಬೇಕು. ಹಾಗಾಗಿ ಆ ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮನಸ್ಸು ಕರಗಿದವರಾಗಿ ಬಾಲಶಂಕರರು ಮಾಡುತ್ತಿದ್ದಾರೆ. ಬಾಲಶಂಕರರು ಅವಳನ್ನು ಧ್ಯಾನ ಮಾಡುತ್ತಾ ಅವಳೊಡನೆ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಆಶು ಸಂಗ್ರಥಿತೈಹಿ ಶ್ಲೋಕೈಹಿ ಭಕ್ತಿಪೂರ್ಣೈಹಿ ಮನೋರಮೈಹಿ ಅನುಗ್ರಹಾರ್ಥಂ ಅಸ್ತೌಷೀತ್ ಸ ಲಕ್ಷ್ಮೀಂ ಅರ್ಥದೇವತಾಂ. ಲಕ್ಷ್ಮೀಂ ಅರ್ಥದೇವತಾಂ, ಸಿರಿ ಸಂಪತ್ತುಗಳಿಗೆ ದೇವತೆಯಾದಂತಹ ಲಕ್ಷ್ಮೀದೇವಿಯನ್ನು ಅನುಗ್ರಹಾರ್ಥಂ, ಅವಳ ಕರುಣೆಯ ಕೃಪಾ ಕಟಾಕ್ಷ ಸಿದ್ಧಿಗಾಗಿ ಅಸ್ತೌಷೀತ್ ಸ್ತುತಿಯನ್ನು ಮಾಡಿದ್ದಾರೆ. ಹೇಗೆ ಸ್ತುತಿ ಮಾಡಿದ್ದಾರೆ ಅನ್ನೋದಾದರೆ ಆಶು ಸಂಗ್ರಥಿತೈಹಿ ಶ್ಲೋಕೈಹಿ,
ಅವರೇನು ಪೂರ್ವಾಭ್ಯಾಸದಿಂದ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಅಲ್ಲಿ ಬಂದು ಲಕ್ಷ್ಮೀಸ್ತವವನ್ನು ಹಾಡಿಲ್ಲ. ಆಶು ಸಂಘೃತೈ ಶ್ಲೋಕೈ, ಆ ಕ್ಷಣದಲ್ಲಿ ಅತ್ಯಂತ ನಿರ್ಮಲವಾದ ಅವರ ಹೃದಯದಲ್ಲಿ ಚಿತ್ತಶುದ್ಧಿಯಿಂದ ಮೂಡಿದಂತಹ ಆಶು ಕವಿತೆಯಲ್ಲಿ, ಆ ಸ್ಥಳದಲ್ಲಿ ರಚನೆ ಮಾಡಿದಂತಹ ಶ್ಲೋಕಗಳಲ್ಲಿ ಭಕ್ತಿಪೂರ್ಣೈ ಮನೋರಮೈ, ಅತ್ಯಂತ ಚೇತೋಹಾರಿಯಾಗಿಯೂ ಪರಮ ಭಕ್ತಿಪೂರ್ಣವಾಗಿಯೂ ಇದ್ದಂತಹ ಶ್ಲೋಕಗಳೊಂದಿಗೆ ತಾಯಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ದಾರೆ. ಈ ಶ್ಲೋಕ ಸಮುಚ್ಚಯವನ್ನು ಕೇಳಿದರೆ ಎಂತಹ ವಿಭೂತಿ, ವಿಭೂತಿ ಅಂದರೆ ಹೇರಳವಾದ ಸಂಪತ್ತು, ಸುಖ ಸಮೃದ್ಧಿಗಳು ಮನೆಯಲ್ಲಿ ತಾಂಡವವಾಡುತ್ತವೆ. ಯಾರಾದರೂ ಅಪಾರವಾದ ನಷ್ಟಕ್ಕೆ ಒಳಗಾಗಿದ್ದರೆ, ಕಳ್ಳತನ ಇತ್ಯಾದಿಗಳು ಮನೆಯಲ್ಲಿ ಸಂಭವಿಸಿದ್ದರೆ, ಈ ಸ್ತೋತ್ರದ ಪಠನ ಮಾಡುವುದರಿಂದ ಕಳೆದ ವಿಭವ ಮತ್ತೆ ಮತ್ತೊಂದು ರೂಪದಲ್ಲಿ ಮನೆಗೆ ಮರಳುತ್ತದೆ ಅನ್ನೋದು ಶತಸಿದ್ಧಂ ಸತ್ಯಸ್ಯ ಸತ್ಯಂ. ಹಾಗಾಗಿ ಈ ಸ್ತೋತ್ರ ಮನೆ ಮನೆಯಲ್ಲೂ ಮನ ಮನದಲ್ಲೂ ಸದಾ ಮೊಳಗಬೇಕು. ಕಾರ್ಯಕ್ರಮದ ಸ್ವಾರಸ್ಯಕ್ಕಾಗಿ ಒಂದು ಶ್ಲೋಕವನ್ನು ಮಾತ್ರ ಇಲ್ಲಿ ಉದಾಹರಿಸ್ತೇವೆ. ಆ ಶ್ಲೋಕವೇನು, ಅದರ ಸಾರವೇನು, ಕಥೆಯ ಸಾರವೇನು ಎಲ್ಲವನ್ನ ಮುಂದಿನ ಸಂಚಿಕೆಯಲ್ಲಿ ತಮಗಾಗಿ ಹೇಳ್ತೇವೆ. ಅಲ್ಲಿಯವರೆಗೂ ಎಲ್ಲರೂ ಸದ್ಭಕ್ತಿ ಪ್ರೇರಣೆಗಳಿಂದ ಆ ದೇವತಾತ್ಮ ಶಂಕರನನ್ನು ಸ್ತುತಿಸೋಣ. ಸರ್ವಂ ಶಿವಾರ್ಪಣಮಸ್ತು. ಶ್ರೇಯೋಸ್ತು, ಸದಾ ವಿಜಯೋಸ್ತು. ನಮಸ್ಕಾರ.